ಚೆನ್ನಾಗಿದೆ, ಎಲ್ಲರೂ ದಯವಿಟ್ಟು ಥಿಯೇಟರ್ಗೆ ಹೋಗಿ ನೋಡಿ. ಸೊ ಸಂಗೀತ ಅವ್ರದ್ದು ಆ್ಯಕ್ಟಿಂಗ್ ಬಂದುಬಿಟ್ಟು ಅಂತ ಅಲ್ಟಿಮೇಟು. ಸೊ ಎಲ್ಲರೂ ಬಂದು ನೋಡಿ, ಆಲ್ ದ ಬೆಸ್ಟ್ ಮಾರಿಗೋಲ್ಡ್ ಮೂವಿ. ಸರ್ ಚೆನ್ನಾಗಿದೆ ಮೂವಿ, ಒಳ್ಳೆ ಕಂಟೆಂಟ್ ಮೂವಿ ಅದನ್ನು ನೋಡಿ, ಚೆನ್ನಾಗಿ ಒಳ್ಳೆ ಮೆಸೇಜ್ ಇದೆ ಮೂವಿಲಿ. ದುಡ್ಡಿಂದ ಈ ಗೋಲ್ಡಿಂದ ಹೋದ್ರಲ್ಲ ಈ ಥರ ಆಗುತ್ತೆ ಕತೆ ನೋಡಿ. ಚೆನ್ನಾಗಿದೆ ಮೂವಿ, ಚೆನ್ನಾಗಿದೆ ಸರ್. ಸಸ್ಪೆನ್ಸ್ ಸ್ಟೋರಿ ನೋಡ್ಬೋದು, ಖಂಡಿತ ಬೇಜಾರಾಗಲ್ಲ. ಮೇ ಮೂವಿಲಿ ಎಲ್ಲರೂ ತುಂಬ ಆಕ್ಷನ್ ತುಂಬ ಚೆನ್ನಾಗಿ ಬರ್ತಾರೆ. ಸಸ್ಪೆನ್ಸ್ ಸ್ಟೋರಿ ಬಂಗಾರನೇ ಮುಖ್ಯ ಅಲ್ಲ ಜೀವನ ಮುಖ್ಯ ಅನ್ನೋದೊಂದು ಚೆನ್ನಾಗಿ ತೋರಿಸಿದೆ ಸರ್. ಅದು ತುಂಬ ಬೇಜಾರಲ್ಲ, ಖಂಡಿತ ಎಲ್ಲರೂ ನೋಡ್ಬೋದು ಸರ್. ಆಕ್ಷನ್ ತುಂಬ ಚೆನ್ನಾಗಿದೆ ಸರ್, ಯಾರ್ದು ಫೇಲ್ ಇಲ್ಲ ಸರ್. ಎಲ್ಲ ಅನುಭವಿ ನಟರ ಥರ ತುಂಬ ಚೆನ್ನಾಗಿ ನಟಿಸಿದ್ದಾರೆ ಸರ್. ನೋಡ್ಬೋದು ಸರ್, ತುಂಬ ಬೇಜಾರಾಗ ತುಂಬ ಕತೆ ತುಂಬ ಟ್ರೆಂಡ್ ಆಗಿದೆ ಸರ್. ನೋಡ್ಬೋದು ಸಸ್ಪೆನ್ಸ್ ಡಿಫ್ರೆಂಟ್ ಕತೆ ಸರ್, ನೋಡ್ಬೋದು. ಎಲ್ಲರೂ ಸಪೋರ್ಟ್ ಮಾಡಲಿ ನೋಡಿ, ತುಂಬ ಚೆನ್ನಾಗಿದೆ, ಎಲ್ಲರೂ ಚೆನ್ನಾಗಿದೆ. ಸೊ ಫ್ರೆಂಡ್ಶಿಪ್ ಈಸ್ ಗುಡ್, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಕನ್ನಡ ಚಿತ್ರಕ್ಕೆ ಪ್ರೋತ್ಸಾಹಿಸಿ, ಕನ್ನಡ ಸಿನಿಮಾ ಬೆಳೆಸಿ, ತುಂಬ ಚೆನ್ನಾಗಿದೆ. ಸಸ್ಪೆನ್ಸ್ ಥ್ರಿಲ್ಲರ್ ಲಾಸ್ಟ್ ಮೂಮೆಂಟ್ ತನಕ ಗೊತ್ತಾಗೋದಿಲ್ಲ, ತುಂಬ ಚೆನ್ನಾಗಿದೆ. ಸಂಗೀತ ಆ್ಯಕ್ಟಿಂಗ್ ಸೂಪರ್, ಸಂಗೀತಗೋಸ್ಕರನೇ ಫಿಲಮಿಗೆ ಬಂದಿರೋದು. ದಿಗಂತ್ ಆ್ಯಕ್ಟಿಂಗ್ ಸೂಪರ್. ಹಾಂ, ಲೈಕ್ ದುಡ್ಡಿಗೆ ಆಸೆ ಪಡಬಾರ್ದು ಜಾಸ್ತಿ, ದುಡ್ಡಿಗೆ ಆಸೆ ಪಟ್ಟರೆ ಎಲ್ಲ ಲಾಸ್ ಮಾಡ್ಕೊಂತೀವಿ. ಸೂಪರ್, ಏನಪ್ಪ ಏನೋ, ಎಲ್ಲರದ್ದು ಇಷ್ಟ ಆಯಿತು ಸಂಗೀತ ಅವ್ರದ್ದೆಲ್ಲ, ಎಲ್ಲರೂ ಚೆನ್ನಾಗಿ ಸೂಪರ್ ಆಗಿ ಸರ್. ಒಂದು ಎಲ್ಲರದ್ದು ಸೂಪರ್ ಆ್ಯಕ್ಟಿಂಗು ಅಂದರೆ ಒಂದು ಅದೇ ಜಾಸ್ತಿ ಆಸೆ ಪಡಬಾರ್ದು, ಎಷ್ಟರಲ್ಲಿ ಇರಬೇಕು ಅಷ್ಟು ಮಿತಿಯಲ್ಲಿ ಇರಬೇಕು ಅಂತ. ಚೆನ್ನಾಗಿತ್ತು ಸರ್, ಒಳ್ಳೆ ಮೂವಿ ಸರ್. ದಿಗಂತ್ ಸರ್ಗೆ ಒಳ್ಳೆ ಬ್ರೇಕ್ ಕೊಡುತ್ತೆ ಅನ್ಕೋದು. ಸಂಗೀತ ಅವರು ಆ್ಯಕ್ಚುಲಿ ಬಿಗ್ ಬಾಸಲ್ಲಿ ಮಾತ್ರ ಒಳ್ಳೆ ಆ್ಯಕ್ಟಿಂಗ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದು. ಮೂವಿಲಿ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ, ಒಳ್ಳೆ ಆ್ಯಕ್ಟಿಂಗ್ ಕೂಡ ಮಾಡ್ತಾರೆ ಅಂತ ಗೊತ್ತಾಗ್ತಾ ಇದೆ. ಮುಂಚೆ ಯಾವುದೇ ರೀತಿ ಅವ್ರ ಆ್ಯಕ್ಟಿಂಗ್ ನೋಡಿರಲಿಲ್ಲ, ಇದೇ ಫಸ್ಟ್ ಮೂವಿ ಸಂಗೀತ ಅವ್ರದ್ದು ನೋಡ್ತಾ ಇರೋದು. ಬಟ್ ಒಳ್ಳೆ ಆ್ಯಕ್ಟಿಂಗು ದಿಗಂತ್ ಸರ್ದು ಕೂಡ. ಆ್ಯಕ್ಚುಲಿ ಸರ್ ಫಸ್ಟ್ ಹಾಫು ಸೆಕೆಂಡ್ ಹಾಫು ಅಂತ ಏನೂ ಇಲ್ಲ, ಎಲ್ಲದರಲ್ಲೂ ಒಳ್ಳೆ ಟ್ವಿಸ್ಟ್ಗಳು ಕೊಡ್ತಾ ಇದ್ದಾರೆ, ಒಳ್ಳೆ ಕಾಮಿಡಿಸನ್ಸ್ ಇದೆ, ಡೈರೆಕ್ಷನ್ ಅಷ್ಟೇ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನೋಡೋಣ ಸರ್, ಮೂವಿ ಪಕ್ಕ ಗೆದ್ದೇ ಗೆಲ್ಲುತ್ತೆ, ಒಳ್ಳೆ ಬ್ರೇಕ್ ಅನ್ಕೋತೀನಿ. ಗಳಿಪಟ ತುಂಬ ಚೆನ್ನಾಗಿದೆ ಬ್ರದರ್. ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ರಲ್ಲ, ಅವ್ರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ. ಆ್ಯಂಡ್ ದಿಗಂತ್ ಅವರು ಅಷ್ಟೇ, ಇಸ್ ದಿಸ್ ಏನು ಲವರ್ ಬಾಯ್ ಆಗಿ ಮಾಡಿದ್ದಾರೆ, ಇದರಲ್ಲಿ ಬಂದ್ಬಿಟ್ಟು ಕಂಪ್ಲೀಟ್ ಡಿಫ್ರೆಂಟ್ ಆಗಿದೆ, ಸಸ್ಪೆನ್ಸ್ ಆಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಆ್ಯಕ್ಚುಲಿ ದಿಗಂತ ಅವ್ರನ್ನ ಹೊಸದಾಗಿ ತುಂಬ ಚೆನ್ನಾಗಿದೆ ಬ್ರದರ್, ಅವ್ರ ಬಗ್ಗೆ ಹೇಳಂಗೆ ಇಲ್ಲ, ತುಂಬ ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ನನಗೆ ಫೇವ್ರೇಟ್ ಅವರು. ಸೊ ನಾವೆಲ್ಲ ನಮ್ಮದೊಂದು ಟೀಮ್ ಇದೆ, ನಾವು ಅವ್ರಿಗೆ ಫ್ಯಾನ್ಸ್, ಹಾಂ ಅವಾಗ್ಲಿಂದ ಫೇವ್ರೇಟ್ ನಾವು ಅವ್ರಿಗೆ. ಓಕೆ, ಥ್ಯಾಂಕ್ ಯು. ಸಂಗೀತ ಮ್ಯಾಮ್ ನನ್ನ ಫೇವ್ರೇಟ್ ಅವರು, ಸಖತ್ ಇಷ್ಟ ಆಯಿತು. ಮೂವಿ ತುಂಬ ಚೆನ್ನಾಗಿದೆ, ಡೈಲಾಗ್ಸ್ ಅಂತೂ ತುಂಬ ಎಕ್ಸ್ಟ್ರಾಡಿನರಿ ಆಗಿದೆ. ಹಾಯ್ ಎಲ್ಲರಿಗೂ ನಮಸ್ಕಾರ. ಅಷ್ಟೇ ಫಸ್ಟ್ ಶೋ ಸಕ್ಸಸ್ಫುಲ್, ಇನ್ ಮುಂದಿನ ಶೋಗಳು ಈಗ ಫಾಸ್ಟ್ ಫಿಲ್ಲಿಂಗ್ ಆಗ್ತಾ ಇದೆ. ದಯವಿಟ್ಟು ಯಾರ್ಯಾರು ಸಿನಿಮಾ ನೋಡಬೇಕು ಅಂತ ಅನ್ಕೊಂಡಿದ್ದೀರೋ ಅವರೆಲ್ಲ ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿ, ಇಷ್ಟ ಆದ್ರೆ ಇನ್ನೊಂದು 4 ಜನಕ್ಕೆ ಹೇಳಿ. ಥ್ಯಾಂಕ್ ಯು. ಯಶ್ ಮಾತಾಡಿ. ಏನಿಲ್ಲ, ಇವ್ರ ರಿಯಾಕ್ಷನ್ ನೋಡ್ಬೇಕಾದ್ರೆ ಗೊತ್ತಾಗ್ತದೆ ಮೂವಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಪ್ರತಿಯೊಂದು ಡೈಲಾಗಿಗೆ ಸಿಲ್ಲೆ ಹೊಡಿತಿದ್ದಾರೆ, ತುಂಬ ಎಂಜಾಯ್ ಮಾಡ್ತಿದ್ದಾರೆ. ಸೊ ಯಾರು ಮಿಸ್ ಮಾಡ್ಕೋಬೇಡಿ, ಯಾಕಂದ್ರೆ ಮೂವಿ ಬಂದು ನೋಡಿದಾಗ ಗೊತ್ತಾಗುತ್ತೆ ಮೂವಿ ಎಂಥದ್ದು ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿ ಕಾಣಿಸ್ಕೊತಿದ್ದೆ ದಿಗಂತ್ ಅವರು, ಸಂಗೀತ ಅವರು, ಇವ್ರ ಜೊತೆ ನಾವು ಕೂಡ ಇದ್ದೀವಿ. ಕಂಪ್ಲೀಟ್ ಮೂವಿನ ಎಂಜಾಯ್ ಮಾಡ್ತೀರಾ, ಯಾರು ಮಿಸ್ ಮಾಡ್ಕೋಬೇಡಿ, ಆದಷ್ಟು ಬೇಗ ಥಿಯೇಟರ್ಗೆ ಬನ್ನಿ, ಕನ್ನಡ ಮೂವಿನ ನೋಡಿ. ಜೈ ಮಾರಿ ಗೋಲ್ಡ್ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಇನ್ನೂ ಶೇರ್ ಆಗಬೇಕು ಎಲ್ಲ ಆಡಿಯನ್ಸ್ ಕಡೆಯಿಂದ, ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದೆ. ನಮ್ಮ ಸಿನಿಮಾ ಗೆದ್ದಿದೆ, ಇನ್ನೂ ಶೇರ್ ಆಗಬೇಕು. ಆ್ಯಂಡ್ ಸಂಗೀತ ಫ್ಯಾನ್ಸ್ಗೆ ಅಂತೂ ಹಬ್ಬ. ದೆನ್ ಆಲ್ ದಿ ಬೆಸ್ಟ್ ಸಂಗೀತ. ಆ್ಯಂಡ್ ನಮ್ಮ ಇಡೀ ಟೀಮ್ಗೆ ಮಾರಿಗೋಲ್ಡ್ನ ಗೆಲ್ಸಿ ಮತ್ತೆ ಮತ್ತೆ ಸಿನಿಮಾ ನೋಡಿ. ಥ್ಯಾಂಕ್ ಯು. ಸಿಕ್ಕಾಪಟ್ಟೆ ಜನ ನಗ್ತಾ ಇದ್ರು, ಶಿರಳೆ ಹೊಡಿತಾ ಇದ್ರು, ಚಪ್ಪಾಳೆ ತಟ್ತಾ ಇದ್ರು, ತುಂಬಾ ಖುಷಿ ಆಯ್ತು.
ಹೇಗೆ ಬರುತ್ತೆ ಅಂತ. ಇನ್ನಷ್ಟು ಸುಮಾರು ಥಿಯೇಟರ್ ವಿಸಿಟ್ ಕೊಡ್ತಾ ಇರ್ತೀನಿ, ಕೆಲವು ಜಾಗದಲ್ಲಿ ಹೀಗೆ ಮುಖ ಮುಚ್ಕೊಂಡು ಹೋಗ್ಬಿಟ್ಟು ಆ್ಯಕ್ಚುಯಲ್ ರೆಸ್ಪಾನ್ಸ್ ಇದೆ ಏನಿದೆ ಅಂತ ನೋಡ್ತೀನಿ. ಬಿಕಾಸ್ ನಾನು ಪ್ರತಿ ಸಲ ಮೂವಿ ರಿಲೀಸ್ ಆದಾಗ ಇದನ್ನ ಮಾಡ್ತಾ ಬಂದಿದ್ದೀನಿ. ಸೊ ಹೋಗ್ತೀನಿ ಅವಾಗವಾಗ ಮೈಸೂರು ಚನ್ನಪಟ್ಟಣ ಕಡೆ ಎಲ್ಲ ಹೋಗ್ಬಿಟ್ಟು ಸಿಂಗಲ್ ಸ್ಕ್ರೀನ್ ಎಲ್ಲ ನೋಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್, ಆ್ಯಂಡ್ ಎಲ್ಲರೂ ಚಿತ್ರಮಂದಿರದಲ್ಲಿ ಬಂದು ಮಾರಿಗೋಲ್ಡ್ನ ನೋಡಿ ಸಪೋರ್ಟ್ ಮಾಡಿ, ಬಿಗ್ ಬಾಸ್ಗೆ ನನಗೆ ಎಷ್ಟು ಪ್ರೀತಿ ತೋರಿಸಿದ್ರೋ ಅದೇ ಪ್ರೀತಿನ ಈ ನಮ್ಮ ಚಿತ್ರ ಮಾರಿಗೋಲ್ಡ್ಗೂ ಕೂಡ ತೋರಿಸಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಜನರಲ್ಲಿ ತುಂಬ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬರ್ತದೆ, ಇದೊಂದು ಕ್ರೈಮ್ ಥ್ರಿಲ್ಲರ್ ಮೂವಿ, ಹಾಗಾಗಿ ಜನರಲ್ಲಿ ತುಂಬ ಎಂಜಾಯ್ ಮಾಡ್ತಿದ್ದಾರೆ. ಡೈಲಾಗ್ಸ್, ದಿಗಂತ್ ಅವ್ರ ಪರ್ಫಾರ್ಮೆನ್ಸ್, ಸಂಗೀತಾ ಶೃಂಗೇರಿ ಅವ್ರ ಪರ್ಫಾರ್ಮೆನ್ಸ್, ಹಾಗಾಗಿ ತುಂಬ ಖುಷಿ ಆಗ್ತದೆ. ಈ ಸಿನಿಮಾ ಜನಗಳು ಒಪ್ಕೊಂಡ್ಬಿಟ್ರೆ